ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನನ್ನು ತೋರಿಸ್ತಾ ಇದ್ದೀನಿ ಅಂದರೆ ಟ್ರೇಸಿಂಗ್ ಪೇಪರನ್ನು ತೋರಿಸ್ತಾ ಇದ್ದೀನಿ. ಬ್ಲೌಸ್ ಕಟ್ಟಿಂಗ್ ಈಗ ಒಬ್ರದೇ ಒಂದು 15-20 ಈ ಥರ ಬ್ಲೌಸ್ ಇದ್ದಾಗ ಏನು ಮಾಡಬೇಕಾಗುತ್ತೆ, ನಾವು ಒಂದು ಟ್ರೇಸಿಂಗ್ ಪೇಪರನ್ನು ತಯಾರಿಸಿ ಇಟ್ಕೊಂಡ್ಬಿಟ್ರೆ ಅದನ್ನ ಇಟ್ಕೊಂಡು ಬ್ಲೌಸ್ನ ಒಂದು ಸಲ ಬ್ಲೌಸ್ ಉದ್ದ ಆಗಿರ್ಬೋದು, ಆ ಎದೆ ಸುತ್ತಳತೆ ಆಗಿರ್ಬೋದು, ಸ್ಲೀವ್ ಆಗಿರ್ಬೋದು, ಎಲ್ಲವನ್ನು ಅಳತೆ ತೆಗೆದುಕೊಂಡು ನಾವೇನು ಮಾಡಬೇಕಾಗತ್ತೆ, ಒಂದ್ಸಲ ತೊಗೊತ್ಕೊಂಡ್ಬಿಟ್ರೆ ಅಳತೆ ಎಷ್ಟೈತೆ ಅಂದ್ಬಿಟ್ಟು. ಈಗ ಅದಕ್ಕೆ ನಾನು ಆ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಆಲ್ರೆಡಿ ನೋಡಿ ಬ್ಯಾಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಡಿಸೈನ್ ಮಾಡೋದ್ರಿಂದ ಇವ್ರಿಗೆಲ್ಲ ಬ್ಲೌಸ್ಗಳು ಡಿಸೈನ್ ಮಾಡಬೇಕು, ಹಂಗಾಗಿ ನಾನೇನು ಮಾಡಿದ್ದೀನಿ, ಸೆಂಟ್ರಲ್ ಯಾವುದೇ ಕಟ್ಟಿಂಗನ್ನು ಮಾಡಿಲ್ಲ, ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಏನು ಮಾಡಿದ್ದೀನಿ, ನಾನು ಇಲ್ಲಿ ಮಾರ್ಕಿಂಗನ್ನು ಹಾಕಿದ್ದೀನಿ. ಈಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದ್ದೀನಿ, ಇದನ್ನು ಯಾವ ಥರ ಕಟ್ ಮಾಡ್ಕೊಳೋದು ಅಂತ ನೆಕ್ಸ್ಟ್ ಈಗ ತೋರಿಸ್ತೀನಿ. ಈಗ ಫಸ್ಟು ಫ್ರಂಟಲ್ಲಿ ತೋರಿಸ್ತೀನಿ. ಫ್ರಂಟಲ್ಲಿ ನಾನು ಬ್ಯಾಕ್ ಉದ್ದಕ್ಕಿಂತ ಇಲ್ಲಿ ಇವ್ರದ್ದೇನಾಯಿತು ಅಂದರೆ ಒಂದು ಸ್ವಲ್ಪ ಚೆಸ್ಟ್ ಹೆವಿ ಇರೋದ್ರಿಂದ ಮೇಲಕ್ಕೆ ಜಗ್ತಾ ಐತೆ, ಅದರಿಂದ ನಾರ್ಮಲ್ಲಾಗಿ 2 ಇಂಚಿನ ಇಟ್ಟರೆ ಸಾಲ್ತಾ ಇಲ್ಲ ಅವ್ರಿಗೆ, ಒಂದು ಸ್ವಲ್ಪ ಬ್ಲೌಸ್ ಮೇಲಕ್ಕೆ ಏರ್ತಾ ಐತೆ ಅಂತ ಇರೋದ್ರಿಂದ ನಾನು +3 ಇಂಚಸ್ಸನ್ನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಅಂದರೆ 2ರ ಬದಲು 3 ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. 3 ಇಂಚ್ ತೊಗೊಂಡಾಗ ನಾವು ಯಾವ ರೀತಿ ಮೇಂಟೈನ್ ಮಾಡ್ಕೊಬೇಕು, ಬ್ಲೌಸ್ ಪಕ್ಕ ಬರಬೇಕು ಅಂದರೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವು ಪದೇ ಪದೇ ಕಟ್ಟಿಂಗ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಇವ್ರು ಸುಮಾರು ಬ್ಲೌಸ್ ಇರೋದ್ರಿಂದ ಏನು ಮಾಡ್ತಾ ಇದ್ದೀನಿ, ಈಗ ಒಂದು ಟ್ರೇಸಿಂಗ್ ಪೇಪರನ್ನು ಕಟ್ ಮಾಡಿ ಎತ್ತಿಟ್ಕೊಂಬಿಡೋಣ, ಅದನ್ನ ಇಟ್ಕೊಂಡು ಆರಾಮಾಗಿ ನಾವು ಕಟ್ ಮಾಡ್ಕೊಬೋದು ಅಂತ ಮಾಡ್ತಾ ಇದ್ದೀನಿ. ಬ್ಲೌಸ್ ಉದ್ದವನ್ನು ತೆಗೆದುಕೊಬೇಕಾಗತ್ತೆ. ಫಸ್ಟು ನೀವು ಯಾವುದೇ ಒಂದು ಇದನ್ನು ಮಾಡಿ ಬ್ಲೌಸ್ ಉದ್ದವನ್ನು ತೆಗೆದುಕೊಳ್ಳಿ. ಈ ಥರದ್ದು ನಿಮಗೆ ಯಾವುದೇ ಬುಕ್ ಸ್ಟೋರಲ್ಲಿ ಕೇಳಿದ್ರೂ ಸಿಗುತ್ತೆ. ನೀವು ತುಂಬ ಇದ್ದಾಗ 1-2 ಇದ್ದಾಗ ಆರಾಮಾಗಿ ಬ್ಲೌಸ್ ಅಳತೆ ತೆಗೆದುಕೊಂಡು ಮಾಡಿ 5-10 ಬ್ಲೌಸ್ ಹಿಂಗೆ ಒಬ್ಬೊಬ್ಬರು ತಂದುಕೊಟ್ಟಾಗ ಒಂದು ಟ್ರೇಸಿಂಗ್ ಪೇಪರ್ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ, ನಿಮಗೆ ಮಾಡ್ಕೊಳೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಆದ್ರಿಂದ ನೋಡಿ ಈ ಥರ ಹಿಂಗೆ ಇಟ್ಕೊಂಬಿಡಿ, ಇಟ್ಕೊಂಡು ನೋಡ್ತಾ ಇರ್ಬೋದು 14.5 ಬ್ಲೌಸ್ ಲೆಂತ್ ಇರೋದ್ರಿಂದ ನಾನೇನು ಮಾಡಿದ್ದೀನಿ, ಬ್ಯಾಕಲ್ಲಿ ಕಾಮನ್ ಆಗಿ 1 ಇಂಚ್ ಮಾತ್ರನೇ ತೆಗೆದುಕೊಂಡಿದ್ದೀನಿ, 15.5 ತೆಗೆದುಕೊಂಡಿದ್ದೀನಿ. ಆದರೆ ಫ್ರಂಟಲ್ಲಿ ನೋಡ್ತಾ ಇರ್ಬೋದು ನಾನು ಅದಕ್ಕೆ ಇನ್ನು ಏನು ಕಟ್ ಮಾಡ್ದಲ್ಲೇ ತೋರಿಸ್ತಾ ಇದ್ದೀನಿ, 17.5 ತೆಗೆದುಕೊಂಡಿದ್ದೀನಿ, 16.5 ತೊಗೊಬೇಕಾಗಿತ್ತು, 17.5 ತೆಗೆದುಕೊಂಡಿದ್ದೀನಿ. ಮತ್ತು ಚೆಸ್ಟ್ ಹೆವಿ ಇದ್ದಾಗ ಏನಪ್ಪ ಆಗುತ್ತೆ ಅಂದರೆ ನಮ್ದು ಈ ಬೆಡ್ಪಟ್ಟಿ ಏನೋಗುತ್ತೆ, ಚೆಸ್ಟ್ ಹತ್ರ 1 ಇಂಚಷ್ಟು ಮೇಲೆ ಹೋಗ್ತಾ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ಬೆಡ್ಪಟ್ಟಿಯನ್ನು ಕೂಡ ತುಂಬ ಚಿಕ್ಕದಾಗಿ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಾನು ಇಲ್ಲಿ ನೀವು ತೊಗೊತ್ಕೊಬೋದು, ಏನು ತೊಂದರೆ ಆಗಲ್ಲ. ಆದರೆ ಇಲ್ಲಿ ಮಾತ್ರ ನೀವೇನು ಮಾಡಬೇಕಾಗುತ್ತೆ, ಆದಷ್ಟು ಕಡಿಮೆ ನಾನು ಇಲ್ಲಿ ಬಂದು 4 ಇಂಚಸ್ಸನ್ನೇ ತೆಗೆದುಕೊಂಡಿದ್ದೀನಿ, ಆದರೆ ಇಲ್ಲಿ ಬಂದು ನೋಡ್ತಾ ಇರ್ಬೋದು 2.5 ಇಂಚಸ್ ಬರೋ ಥರ ನೋಡಿದ್ದೀನಿ. ನೀವು ಈ ಥರ ಬೇಕಾದ್ರೂ ಯಾವ ಬ್ಲೌಸ್ ಬೇಕಾದ್ರೂ ಮಾಡ್ಬೋದು. ಹೆವಿ ಚೆಸ್ಟ್ ಇರೋರಿಗೆ ಬೆಸ್ಟ್ ಅಂತಲೇ ಬೆಡ್ಪಟ್ಟಿ ಈ ಥರ ಕಟ್ ಮಾಡೋದ್ರಿಂದ ಬೆಸ್ಟಾಗಿ ನಿಮಗೆ ಬರುತ್ತೆ. ಮತ್ತು ಇವ್ರಿಗೆ ಬ್ಲೌಸ್ ಉದ್ದ ಬೇಕು, ಫ್ರಂಟಲ್ಲಿ ಫುಲ್ಲು ಬೇಕಾಗಿರೋದ್ರಿಂದ ನಾನು ಎಲ್ಲೂ ಕಟ್ ಮಾಡ್ತಾ ಇಲ್ಲ, ಎಕ್ಸ್ಟ್ರಾ ಯಾವುದನ್ನು ಕಟ್ ಮಾಡ್ತಾ ಇಲ್ಲ. ನಾವು ಒಂದು ಸ್ವಲ್ಪ ಕಟ್ ಮಾಡೋದ್ರಿಂದನು ಬ್ಲೌಸ್ ಮತ್ತೆ ತುಂಡ ಮೋಟ ಆಗೋ ಚಾನ್ಸಸ್ ಇರುತ್ತೆ, ಲೆಂತ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆರ್ಮಲ್ ನೋಡ್ತಾ ಇರ್ಬೋದು ಇವ್ರಿಗೆ ಇದು ಬಂದು 46 ಅಥವಾ 45 ಎದೆ ಸುತ್ತಳ್ತಿದ್ದು, ಹಂಗಾಗಿ ನೋಡ್ತಾ ಇರ್ಬೋದು ನಾನು 7 ಇಂಚಸ್ವರೆಗೂ ನಾನೇನು ಮಾಡಿದ್ದೀನಿ, ಹಾರ್ಮೋಲನ್ನು 7 ಇಂಚಸ್ವರೆಗೂ ತೆಗೆದುಕೊಂಡಿದ್ದೀನಿ. ಫ್ರಂಟು ಬ್ಯಾಕ್ ಒಂದು ಸ್ವಲ್ಪ ನೀವು 1/2 ಇಂಚ್ ಕಡಿಮೆ ತೊಗೊಬೋದು, ಆದರೆ ಫ್ರಂಟಲ್ಲಿ 1/2 ಇಂಚ್ ಜಾಸ್ತಿಯನ್ನು ತೆಗೆದುಕೊಳ್ಳಿ. ಯಾಕಂತ ಅಂದರೆ ಇಲ್ಲಿ ನಮ್ಮದು ಡಾಟ್ಸ್ ಬರೋದ್ರಿಂದ 1/2 ಇಂಚ್ ಮೇಲಕ್ಕೆ ಹೋಗುತ್ತೆ, ಅದರಿಂದ ನೀವೇನು ಮಾಡಬೇಕು ತೆಗೆದುಕೊಂಡಿದ್ದೀನಿ. ಎದೆ ಸುತ್ತಳತೆ ಬಂದು ಇವ್ರದ್ದು ನೋಡ್ತಾ ಇರ್ಬೋದು 11 ಇರೋದ್ರಿಂದ ಎದೆ ಸುತ್ತಳತೆ 11.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ 1/2 ಇಂಚ್ ಸ್ಟಿಚಿಂಗಿಗೆ ಹೋಗೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ಇಲ್ಲಿ ತೆಗೆದುಕೊಂಡಿದ್ದೀನಿ, ಫುಲ್ಲು ತೆಗೆದುಕೊಂಡಿದ್ದೀನಿ. ಮಾರ್ಜಿನ್ಗೆ ಆಮೇಲೆ ಇಟ್ಕೊತೀನಿ, ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಮಾರ್ಜಿನ್ಗೆ 2 ಇಂಚಸ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಓಕೆ ಆಯಿತು. ಇಲ್ಲಿಂದ ಇಲ್ಲಿಗೆ 1.5 ಇಂಚು ಅಥವಾ 1 ಇಂಚ್ ಐತೆ, 1 ಇಂಚ್ ಇಲ್ಲಿಂದ ಇಲ್ಲಿಗೆ ಗ್ಯಾಪನ್ನು ಕೊಟ್ಟಿದ್ದೀನಿ. ಇದು ಒಂದು ಶೇಪನ್ನು ಕೊಟ್ಟಿದ್ದೀನಿ, ಫ್ರಂಟ್ ಶೇಪ್ ಇದು. ನೆಕ್ ಬಂದು 3 ಇಂಚನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್, ಇದು ತುಂಬ ದೊಡ್ಡಳತೆ ಆಗಿರೋದ್ರಿಂದ ನೆಕ್ಕನ್ನು 3 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇಷ್ಟು ಮಾರ್ಜಿನ್ಗೆ ಹೋಗುತ್ತೆ ಅಂದರೆ ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ನಾವು ಅಟ್ಯಾಚ್ ಮಾಡಿದಾಗ ಮಾರ್ಜಿನ್ಗೆ ಹೋಗುತ್ತೆ, ಹಂಗಾಗಿ ನಾನು 3 ಇಂಚನ್ನು ಇಷ್ಟು ದೊಡ್ಡಳತೆ ಆಗಿರೋದ್ರಿಂದ 3 ಇಂಚು ನೆಕ್ಕನ್ನು ತೆಗೆದುಕೊಂಡಿದ್ದೀನಿ. 3.5 ಇಂಚು ನಾನು ಇಲ್ಲಿಂದ 3.5 ಇಂಚು ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ, 3.5 ತೆಗೆದುಕೊಂಡಿದ್ದೀನಿ. ಇದು ಬಂದು 7 ಇಂಚಸ್ ಐತೆ. ಮತ್ತು ಇಲ್ಲೂ ಕೂಡ ಡಾಟ್ಸ್ ಹಿಡಿದಿರೋದು, ಇಲ್ಲಿಂದ ಇಲ್ಲಿಗೆ 4 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ 4 ಇಂಚಸ್ಗೆ 1 ಮಾರ್ಕನ್ನು ಹಾಕಿದ್ದೀನಿ, ಮತ್ತು ಅಲ್ಲಿಂದ 3 ಇಂಚಸ್ಗೆ 1 ಮಾರ್ಕನ್ನು ಹಾಕ್ಕೊಂಡು 1.5 ಇಂಚ್ಗೆ ಹಾಕ್ಕೊಂಡು ಇಲ್ಲಿಂದನೂ ಅಷ್ಟೇನೇ 3.5 ಇಂಚಸ್ಸನ್ನು ಕೊಟ್ಟಿದ್ದೀನಿ, 3.5 ಕೊಟ್ಟಿದ್ದೀನಿ. ಇಲ್ಲಿಂದ 3 ಇಂಚಸ್ಸು, ಇಲ್ಲಿಂದ ಬಂದು 4 ಇಂಚಸ್ಸು. ಈ ಥರ ಒಂದು ನೀಟಾಗಿ ನೀವು ಮಾಡ್ಕೊಂಬಿಟ್ರೆ ಇಲ್ಲಿಂದ ಬಂದು ನಾನು ನೋಡ್ತಾ ಇರ್ಬೋದು ಡಾಟ್ಸ್ ಬಂದು ಇಲ್ಲಿಂದ ಕೂಡ 3.5 ಇಂಚ್ಗೆ ಮೇಲ್ಕೊಂಡು ಡಾಟನ್ನು ಮಾಡಿದ್ದೀನಿ.
ಮತ್ತೆ ಇಲ್ಲಿಂದ ನಾನು 3.5 ಇಂಚ್ ಇದಕ್ಕೂ ಕೂಡ 3.5 ಇಂಚ್ ಡಾಟನ್ನು ಕೊಟ್ಟಿದ್ದೀನಿ. ಏನು ನೇರಕ್ಕೆ ಇದೆಯೋ ಇದನ್ನು ಈ ಥರ ಕೊಟ್ಬಿಟ್ಟು ಇದನ್ನು ಅಷ್ಟೇ 3.5 ಕೊಟ್ಟರೆ ಓಕೆ ಸಾಕಾಗುತ್ತೆ. 3.5 ಇಂಚಸ್ಸನ್ನು ಕೊಟ್ಟರೆ ಇದು ಕೂಡ ಸಾಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್. ಮತ್ತು ಇಲ್ಲೂ ಅಷ್ಟೇ ಡೀಪನ್ನು ನೋಡ್ತಾ ಇರ್ಬೋದು, ನಾನು 6.5 ಇಂಚಸ್ಸನ್ನು ಇಟ್ಕೊಂಡಿದ್ದೀನಿ. 6.5 ಡೀಪನ್ನು ಇಟ್ಕೊಂಡಿದ್ದೀನಿ. ಹೆವಿ ಚೆಸ್ಟ್ ಇರೋರಿಗೆ ಆದಷ್ಟು ಕಡಿಮೆ ಮಾಡಿ ಡೀಪ್ ಇಡೋದನ್ನು. ಈಗ ನೋಡ್ತಾ ಇರ್ಬೋದು ಬ್ಲೌಸ್ ಎಲ್ಲ ಮಾರ್ಕಿಂಗ್ ಆಗಿದೆ. ಮಾರ್ಜಿನಿಗೆ ಇಲ್ಲಿಲ್ಲ, ಬಟ್ಟೆ ಮಾರ್ಜಿನಿಗೆ ಬಿಡೋದಕ್ಕಿಲ್ಲ, ಹಂಗಾಗಿ ನಾನು ಆಮೇಲೆ ಬಿಟ್ಕೊತೀನಿ. ಇಲ್ಲಿ ಏನು ಎಕ್ಸ್ಟ್ರಾ ಇದೆಯೋ ಇದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ಬಟ್ಟೆ ತೆಗೆದುಕೊಂಡು ಹೋಗಿ ನಾನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ. ಇಲ್ಲಿ ಬೇಕಾದರೆ ನೀವು ಮಾಡ್ಕೊಬೋದು, ಈ ಥರ ಮಾಡ್ಕೊಬೋದು. ಆದರೆ ಇಲ್ಲಿ ಮಾತ್ರ ಸೇಮ್ ಇರಬೇಕು ನೋಡಿ. ಬೆಲ್ಟ್ ಪಟ್ಟಿ ಎಷ್ಟು ಚಿಕ್ಕದಾಗಿ ತೊಗೊಂಡಿದ್ದೀನಿ, ಬೆಲ್ಟ್ ಪಟ್ಟಿ ಚಿಕ್ಕದಾಗಿ ತೆಗೆದುಕೊಂಡ್ರೆ ಮಾತ್ರನೇ ಇಲ್ಲಿವರಿಗೆ ಕೂರೋದು, ಇಲ್ಲಾಂದರೆ ಹೋಗಿ ಚೆಸ್ಟ್ ಮೇಲೆ ಕೂರುತ್ತೆ. ಹಂಗಾಗಿ ನಾನು ಬೆಲ್ಟ್ ಪಟ್ಟಿ ತುಂಬ ಚಿಕ್ಕದಾಗಿ ತೆಗೆದುಕೊಂಡಿದ್ದೀನಿ. ಇವನ್ನೆಲ್ಲವನ್ನು ನೀಟಾಗಿ ಒಂದು ಕಡೆ ಇಟ್ಕೊಂಡಾಗ ನೀವು ನಾರ್ಮಲ್ಲಾಗಿ ನಾವೇನು ಯಾವಾಗಲೂ ಕಟ್ ಮಾಡ್ತೀವಿ ಇದನ್ನ ಇಟ್ಕೊಂಡು ಆರಾಮಾಗಿ ಲೈನಿಂಗನ್ನು ಮೈನ್ ಫ್ಯಾಬ್ರಿಕನ್ನು ಎರಡನ್ನೂ ಸಹ ನೀವು ಕಟ್ಟಿಂಗನ್ನು ಆರಾಮಾಗಿ ಮಾಡ್ಕೊಬೋದು. ಈಗ ನೋಡಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು, ಬೆಲ್ಟ್ ಪಟ್ಟಿ ರೆಡಿ ಆಯಿತು, ಸೇಮ್ ಅಳತೆಗೆ ರೆಡಿ ಆಯಿತು. ಇದನ್ನು ಹಂಗೆ ಎತ್ತಿಟ್ಕೊಂಡಿರ್ತೀನಿ, ಕಟ್ಟಿಂಗ್ ಮಾಡಬೇಕಾದ್ರೆ ಇದ್ನಿಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೊತೀನಿ. ಸ್ಲೀವ್ ಕೂಡ ತೋರಿಸ್ತೀನಿ, ಬ್ಯಾಕ್ ತೋರಿಸ್ತೀನಿ ನಾನು ನೋಡಿ. ಇದು 45 ಎದೆ ಸುತ್ತಳ್ತಿದ್ದು, ಬ್ಲೌಸ್ ಉದ್ದ ಬಂದು 14.5 ರೆಡಿ. ನಾನು ಇಲ್ಲಿ ಮಾರ್ಜಿನ್ಗೂ ಸಹ ತಗೊಂಬಿಟ್ಟಿರ್ತೀನಿ. ಮತ್ತು ಇಲ್ಲಿ ಏನು ನೋಡ್ತಾ ಇರ್ಬೋದು ನೀವು, 1/2 ಇಂಚು ಹಿಂಗೆ ಕ್ರಾಸನ್ನು ಕಟ್ ಮಾಡಿದ್ದೀನಿ. ಯಾಕಂದರೆ ನಾವು ಹಿಂಗೆ ಕೂಡಿಸ್ತೀವಲ್ವಾ ಸೈಡಲ್ಲಿ, ಅವಾಗೇನಾಗುತ್ತೆ ಈಚೆ ಕಡೆ ಕಾಣಿಸ್ತಾ ಇರ್ತೈತೆ ನಿಮಗೆ. ಈ ಥರ ಕಟ್ ಮಾಡಿದಾಗ ಫಿಟ್ಟಿಂಗ್ ಕರೆಕ್ಟಾಗಿ ನಿಮಗೆ 1/2 ಇಂಚ್ ಕ್ರಾಸ್ ಕಟ್ ಮಾಡಿದಾಗ ಏನು ನಾವು ಡಾಟಿಯಕ್ಕಿರುತ್ತೋ ಅಲ್ಲಿಂದ 1/2 ಇಂಚು ಕಟ್ ಮಾಡ್ಕೊಳ್ಳಿ, ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಇಲ್ಲೂ ಕೂಡ ನೋಡ್ತಾ ಇಲ್ಲಿ 6.75 ತೆಗೆದುಕೊಂಡಿದ್ದೀನಿ. ಇದನ್ನು 6.75 ಬಂದು 6.75 ಇಂಚನ್ನು ತೆಗೆದುಕೊಂಡಿದ್ದೀನಿ ನೋಡಿ. 6.75 ತೆಗೆದುಕೊಂಡಿದ್ದೀನಿ, 1/2 ಇಂಚ್ ಕಡಿಮೆ ಮಾಡಿದ್ದೀನಿ. ಇಲ್ಲಿಂದ ಬಂದು 1/2 ಇಂಚ್ಗೆ 1 ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಬ್ಯಾಕಲ್ಲಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟ್ಗಿಂತ ಫ್ರಂಟಲ್ಲಿ ಇಷ್ಟು ತೊಗೊಂಡ್ರೆ ಬ್ಯಾಕಲ್ಲಿ ಇಷ್ಟನ್ನು ತೆಗೆದುಕೊಂಡಿದ್ದೀನಿ, ಕರೆಕ್ಟ್ ಅಳತೆ ತೆಗೆದುಕೊಂಡಿದ್ದೀನಿ ಬ್ಯಾಕ್ನಲ್ಲಿ. ನಮ್ಗೆ ಇಲ್ಲಿಂದ ನಾನು ಇಲ್ಲಿಂದ ತೊಗೊಂಡು ಮಾರ್ಜಿನನ್ನು 2 ಇಂಚಸ್ಸನ್ನು ತೊಗೊತೀನಿ. ಮತ್ತು ಇಲ್ಲಿ ಸೇಮ್ ನಾನು ಇದನ್ನೇ ತೊಗೊತ್ಕೊಂಡಿದ್ದೀನಿ, ಇದರೊಳಗೆ ಯಾವುದೇ ವ್ಯತ್ಯಾಸ ಆಗಲ್ಲ ನೋಡಿ. 3.5 ನಾನು ಇದನ್ನು ನೆಕ್ಕನ್ನ ತೆಗೆದುಕೊಂಡಿದ್ದೀನಿ. ಮತ್ತು ಈ ಬ್ಯಾಕಲ್ಲಿ ನಾವು ಯಾವುದೇ ಇದನ್ನು ಯೂಸ್ ಮಾಡಲ್ಲ ಇರೋದ್ರಿಂದ, ಅಂದರೆ ಯಾವುದೇ ಒಂದು ಮಾರ್ಜಿನ್ ಇಲ್ಲ ಇರೋದ್ರಿಂದ ನಾನು 2.75ಗೆ 1 ಮಾರ್ಕನ್ನು ಹಾಕೊಂಡಿದ್ದೀನಿ, 2.75ಗೆ ನೆಕ್ಕನ್ನು ತೆಗೆದುಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಬ್ರಾಡ್ ಬೇಕು, ಡೀಪ್ ನೆಕ್ ಬೇಕು ಅನ್ನೋರು ಕ್ರಾಸಾಗಿ ಇಲ್ಲಿಂದ ಸೇಮ್ ಇರಲಿ, ಕ್ರಾಸ್ ಆಗಿ ತಗೊಂಡು ರೌಂಡ್ ಕೊಡಂಗೆ ಕೊಟ್ಕೊಬೋದು, ಆ ಥರ ಮಾಡ್ಕೊಬೋದು. ಅಥವಾ ಬೇರೆ ಏನು ಡಿಸೈನ್ ಬೇಕಾದ್ರೂ ನೀವು ಮಾಡ್ಕೊಬೋದು. ನಾನಿಲ್ಲಿ ಸೆಂಟರನ್ನು ಯಾವುದೇ ರೀತಿಯಾಗೂ ಕಟ್ ಮಾಡಿಲ್ಲ, ಡಿಸೈನ್ ಮಾಡಬೇಕಾದ್ರೆಲ್ಲ ಈಗ ಕಟ್ ಮಾಡಿಬಿಟ್ರೆ ಆಮೇಲೆ ನಮಗೆ ಅಷ್ಟು ಫಿನಿಷಿಂಗ್ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ನಾನು ಯಾವುದೇ ಕಟ್ಟಿಂಗನ್ನು ಮಾಡ್ದಲೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಒಂದು ಚೂರು ಅಷ್ಟೇ, ತುಂಬ ಎಲ್ಲ ಬೇಡ. ಒಂದು ಸ್ವಲ್ಪ ಏನು ಮಾಡ್ತಿದ್ದೀನಿ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಂಡೆ ಸ್ವಲ್ಪ. ಈಗ ನೋಡ್ತಾ ಇರ್ಬೋದು ಬ್ಯಾಕ್ ಪಾರ್ಟು ಕೂಡ ರೆಡಿ ಆಯಿತು, ಫ್ರಂಟ್ ಪಾರ್ಟು ಕೂಡ ರೆಡಿ ಆಯಿತು. ಈಗ ನಾನು ಸ್ಲೀವನ್ನು ರೆಡಿ ಮಾಡ್ತೀನಿ. ಸ್ಲೀವ್ ಬಂದು ಇವ್ರದ್ದು 3 ಇಂಚ್ ರೆಡಿ. ಈ ಬ್ಲೌಸ್ ಫುಲ್ಲು ಆದಮೇಲೆ ಇದನ್ನು ಯಾರಿಗಾನ ಕೊಟ್ಬಿಡ್ತೀನಿ, ಆದರೆ ಈ ಬ್ಲೌಸು ಫುಲ್ಲು ಇವರ ಆಗೋವರೆಗೂ ನಾನೇ ಇಟ್ಕೊಂಡಿರ್ತೀನಿ ನೋಡಿ. ಸ್ಲೀವ್ ಲೆಂತ್ ಬಂದು ನೋಡ್ತಾ ಇರ್ಬೋದು ತುಂಬಾ ಚಿಕ್ಕದು ಇದು ಸ್ಲೀವ್ ಲೆಂತು. ಎದೆ ಸುತ್ತಳ್ತೇನೋ ಹಂಗೆ ತೋರಿಸ್ಬಿಡ್ತೀನಿ ನಾನು ನಿಮಗೆ ನೋಡಿ, ತುಂಬ ದೊಡ್ಡ ಅಳತೆ ಆಗಿರೋದ್ರಿಂದ. ಮತ್ತು ಇದು ಬೆಲ್ಟ್ ಪಟ್ಟಿ ತುಂಬ ಇದು ಈ ಬೆಲ್ಟ್ ಪಟ್ಟಿ ಮತ್ತು ಇದು ಅವ್ರಿಗೆ ಪರ್ಫೆಕ್ಟಾಗಿ ಆಗ್ತಿತ್ತು 2 ಇಯರ್ಸ್ ಬ್ಯಾಕು. ಈಗ ಒಂದು ಸ್ವಲ್ಪ ಈ ಹಾರ್ಮೋನ್ಸ್ ವ್ಯತ್ಯಾಸ ಅದು ಇದು ಆಗಿ ಚೆಸ್ಟೆಲ್ಲ ಒಂದು ಸಲ ಕೆಲವು ಸಲ ಇದಾದಾಗ ಏನಾಗುತ್ತೆ ಅದು ಮೇಲಕ್ಕೆ ಜಗ್ಗುತ್ತೆ. ಹಂಗಾಗಿ ನಾನು ಇದಕ್ಕಿಂತ ಒಂದು ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾವನ್ನು ಫ್ರಂಟಲ್ಲಿ ತೊಗೊಂಡಿದ್ದೀನಿ, ಬ್ಯಾಕಲ್ಲಲ್ಲ. ಇದ್ರ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಲಾಸ್ಟಲ್ಲಿ, ಲಾಸ್ಟ್ ಫಿನಿಷಿಂಗ್ ಮಾತ್ರನೇ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ಟಿಚಿಂಗ್ ಇಲ್ಲಿರೋದ್ರಿಂದ ಕರೆಕ್ಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ, ಇಲ್ಲಿ ಇಟ್ಕೊಂಡು ತೋರಿಸ್ತೀನಿ ಎಷ್ಟೈತೆ ಎದೆ ಸುತ್ತಳತೆ ಅಂತ. ಹೊಡ್ತಾ ಇರ್ಬೋದು 11.5 ಐತೆ, 11.5 ಎದೆ ಸುತ್ತಳತೆ ಇರೋದ್ರಿಂದ ಅಂದರೆ 44 46 46 ಅಥವಾ 45 ಅಂತ ತಿಳ್ಕೊಬೋದು. ಅಷ್ಟೇ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್, ಇಲ್ಲ ಆಲ್ರೆಡಿ ನಾವು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಬಿಟ್ಟಿದ್ದೀವಿ ಪ್ರತಿಯೊಂದನ್ನು. ಈಗ ಸ್ಲೀವನ್ನು ತೊಗೊಳ್ಳೋಣ. ಇವ್ರು 3 ಇಂಚು ಸ್ಲೀವನ್ನು ಅಷ್ಟೇ ಹಾಕ್ತಾರೆ, ತುಂಬ ಎಲ್ಲ ಹಾಕಲ್ಲ ನೋಡ್ತಾ ಇರ್ಬೋದು. 3.5 ಇಂಚು ರೆಡಿ ಬಂದು 3.5 ಇಂಚ್ ಐತೆ.
ಮೂರುವರೆ ಇಂಚ್ ಎಷ್ಟೈತೋ ಅದಕ್ಕೆ ನೀವು ಇದನ್ನು ಮಾಡಬೇಕಾದ್ರೆ ನೋಡಿ ಈ ಥರ ತೆಗೆದುಕೊಳ್ಳಿ. ರೆಡಿ ಬಂದು ಮೂರುವರೆ ಇರೋದ್ರಿಂದ ಮೂರುವರೆಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಪ್ಲಸ್ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾವನ್ನು ಸೇರಿಸ್ಕೊಬೇಕಾಗತ್ತೆ ಮಾರ್ಜಿನ್ಗೋಸ್ಕರ. ನೀವು ಈ ಥರ ಡ್ರೆಸ್ಸಿಂಗ್ ಪೇಪರಲ್ಲಿ ನಾನು ಮಾರ್ಜಿನ್ಗೂ ಸೇರಿಸ್ಬಿಟ್ಟೆ ನಾನು ಆಲ್ರೆಡಿ ರೆಡಿ ಎಷ್ಟು ಇರುತ್ತೋ ಒಂದು ಇಂಚು ಮಾರ್ಜಿನ್ಗೆ ಅಂತ. ಮತ್ತು ಸ್ಲೀವ್ ಫುಲ್ಲು ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿಂದ ನಾನು ಡೌನಿಂಗನ್ನು ಕೆಳಗಡೆಯಿಂದನೇ ಕೊಡ್ತೀನಿ. ಇವ್ರು ತುಂಬ ಇದು ಬಂದು ತುಂಬ ಚಿಕ್ಕಳತೆ ಆಗಿರೋದ್ರಿಂದ ಎರಡೂವರೆ ಅಥವಾ ಎರಡು ಕಾಲಿಗೆ ನಾನು ಇಲ್ಲೊಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ತುಂಬ ಚಿಕ್ಕಳತೆ ಆದಾಗ ನೋಡಿ ತುಂಬಾ ಆರ್ಮೋಲ್ ಆಗಿರ್ಬೋದು, ತುಂಬಾ ಜಾಸ್ತಿ ಬೇಕಿದಕ್ಕೆ. ಎಷ್ಟೈತೆ ನೋಡೋಣ. 9 ಇಂಚ್ ಐತೆ ಫ್ರೆಂಡ್ಸ್. 9 9ಕ್ಕೆ ನಾವು ಮಾರ್ಕನ್ನು ಹಾಕಬೇಕಾಗತ್ತೆ, ಅಂದರೆ ಫುಲ್ಲು ಬೇಕಾಗುತ್ತೆ. ನಾನು ಎಕ್ಸ್ಟ್ರಾ ಮಾರ್ಜಿನ್ಗೆ ಏನ್ಬಿಟ್ಟು ನಾನು ತಕ್ಕೊತೀನಿ ನೋಡಿ. 9 ಇಂಚ್ ಹೆಡ್ಜ್ಗೆ ಬೇಕು ನಮಗೆ. ಪ್ಲಸ್ 2 ಇಂಚಸ್ಸು ನಾನು ಇಲ್ಲಿಗಾನ ಬೇಕು. ಪ್ಲಸ್ 2 ಇಂಚಸ್ ಮಾರ್ಜಿನ್ಗೆ ಏನ್ಬಿಟ್ಟು ನಾನು ಏನು ಮಾಡ್ತೀನಿ ಎಕ್ಸ್ಟ್ರಾ ತಗೊತೀನಿ. ನೋಡಿ ಈ ಥರ ಇಟ್ಕೊಬೇಕಾದ್ರೆ ಎಕ್ಸ್ಟ್ರಾ ನಾನು ಇಟ್ಕೊತೀನಿ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗನ್ನು ಮಾಡೋದು ಟ್ರೇಸಿಂಗ್ ಪೇಪರಲ್ಲಿ ಅಂತ ತೋರಿಸಿದ್ದೀನಿ. ನೀವು ಕೂಡ ಈ ಥರ ಟ್ರೇಸಿಂಗ್ ಪೇಪರಲ್ಲಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಒಂದೆರಡು ಬ್ಲೌಸ್ ಬಂದಾಗ ಅಳತೆ ಬ್ಲೌಸಲ್ಲೇ ತೆಗೆದುಕೊಂಡು ಮಾಡಿ. ಅಕಸ್ಮಾತ್ ಕೆಲವು ಸಲ ನೀವು ಮಾಡಿ ಇಟ್ಕೊಂಡಾಗ ಬೇರೆ ಇವೇ ಅಳತೆ ಬಂದಾಗ ಸೇಮ್ ಅಳತೆ ಇದ್ದಾಗ ಇದನ್ನು ಇಟ್ಕೊಂಡೇ ಮಾಡ್ಬೋದು. ಸ್ಲೀವ್ ಎಲ್ಲ ಬೇರೆ ಇರುತ್ತೆ, ಸ್ಲೀವು ಆರ್ಮೋಲು ಎಲ್ಲ ಬೇರೆ ಬೇರೆ, ಒಂದು ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡು ಆರಾಮಾಗಿ ನೀವು ಕಟ್ಟಿಗೆನ್ನು ಮಾಡ್ಕೊಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಟ್ರೇಸಿಂಗ್ ಪೇಪರನ್ನು ಇಟ್ಕೊಂಡು ಯಾವ ರೀತಿ ಬ್ಲೌಸನ್ನು ಈಸಿಯಾಗಿ ಕಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ದಯವಿಟ್ಟು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.